ಅವಳು ಕಷ್ಟದಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೇನು ಬೇಕು? ತಕ್ಷಣ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡು. ಅವಳಿಗೆ ಏನು ಕೆಲಸ ಬರುತ್ತೋ ಆ ಕೆಲಸ ಮಾಡೋದಕ್ಕೆ ಹೇಳು. ಮನೆಯಲ್ಲಿ ಆಫೀಸಲ್ಲಿ ಎಲ್ಲಾದರೂ ಸರಿ, ಕೆಲಸ ಗೊತ್ತಿಲ್ಲ ಅಂದರೂ ಸರಿ, ಒಳ್ಳೆ ಸ್ಯಾಲ್ರಿ ಫಿಕ್ಸ್ ಮಾಡು. ಇನ್ಮುಂದೆ ಅವಳು ಯಾವುದಕ್ಕೂ ಕಷ್ಟಪಡಬಾರ್ದು. ಮುಖ್ಯವಾಗಿ ಅವಳ ಮಕ್ಕಳಿಗೆ ಯಾವ ಸಮಸ್ಯೆನೂ ಆಗಬಾರ್ದು. ಯಾಕೆ ಸರ್? ಮಕ್ಕಳು ಇಲ್ದಿರೋರಿಗೆ ಅಲ್ವಾ ನಾನಿ ಮಕ್ಕಳು ಬೆಲೆ ಗೊತ್ತಾಗೋದು. ಗಂಗಾ ಮೇಡಮ್ ಇದ್ದಿದ್ರೆ ನಿಮಗೆ ಮಕ್ಕಳು ಕೂಡ ಇರ್ತಿದ್ರು ಸರ್. ಅವಳು ಇಲ್ಲ, ಮಕ್ಕಳು ಇಲ್ಲ, ಆದರೆ ಅವಳ ಆಸೆ ಆಲೋಚನೆಗಳು ನನ್ನಲ್ಲೇ ಇದೆ ನಾನಿ. ನೀನು ಹೇಳಿರೋರಿಗೆ ನಾನು ತಕ್ಷಣ ಜಾಬ್ ಕೊಡೋದಕ್ಕೆ ಕಾರಣ ಕೂಡ ಗಂಗಾನೇ. ಅವಳು ಇದ್ದಿದ್ರೆ ಹೀಗೆ ಥಿಂಕ್ ಮಾಡ್ತಿದ್ಲು ಅಲ್ವಾ? ಹೌದು ಸರ್. ಗಂಗಾ ಮೇಡಮ್ ಅವರು ಯಾವ ಲೋಕದಲ್ಲಿದ್ದಾರೋ ಏನೋ, ನಿಮ್ಮ ಮುಖಾಂತರ ಒಂದು ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಮೇಡಮ್ ಅವ್ರು ಸತ್ತೋಗಿದ್ರು, ಅವ್ರ ಆಸೆಗಳನ್ನ ಪೂರೈಸ್ತಿರೋ ನಿಮಗೆ ಎರಡೂ ಕೈಯಲ್ಲಿ ನಮಸ್ಕಾರ ಮಾಡ್ತೀನಿ ಸರ್. ನೀವು ಒಂದು ಕುಟುಂಬನ ಕಾಪಾಡಿಬಿಟ್ರಿ ಸರ್. ನಾವು ಮಾಡೋ ಒಳ್ಳೆ ಕೆಲಸ ವಾಪಸ್ ನಮಗೆ ಒಳ್ಳೆದನ್ನೇ ಮಾಡುತ್ತೆ ಅಂತ ಗಂಗಾ ಹೇಳ್ತಿದ್ದೆ. ಈ ಕೆಲಸನ ನಾನು ಮಾಡಿದ್ದಲ್ಲ ನಾನಿ, ಗಂಗಾ ನನ್ನೊಳಗೆ ಮಾಡಿಸಿದ್ದಾಳೆ. ನಾನು ಕೂಡ ನನ್ನ ಗಂಗಂಗೆ ನಮಸ್ಕಾರ ಮಾಡಬೇಕು. ಅವಳು ಸತ್ತೋಗಿ ನನ್ನನ್ನು ಮನುಷ್ಯನನ್ನಾಗಿ ಬದುಕಿಸ್ತಿದ್ದಾಳೆ. ಏನಾಯ್ತು ಅತ್ಗೆ? ಮೊದ್ಲು ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು, ಆಮೇಲೆ ವಿಷಯ ಹೇಳ್ತೀನಿ ಇರು. ಆನು ಆ ವಿಷಯ ಏನು ಅತ್ಗೆ? ಇವಾಗಷ್ಟೇ ನಿಮ್ಮ ಅಣ್ಣ ಫೋನ್ ಮಾಡಿದ್ರು, ನಿಮ್ಗೆ ಸೂರ್ಯವಂಶ ಜಯಸೂರ್ಯ ಅವರು ಕೆಲ್ಸ ಕೊಟ್ರಂತೆ. ಹ್ಞೂ ನಿಜ ಅದಕ್ಕೆ. ನಿಮ್ ಬಗ್ಗೆ ಬಾಸ್ ಹತ್ರ ಹೇಳಿದ ತಕ್ಷಣನೇ ಒಂದ್ ಕ್ಷಣ ಯೋಚನೆ ಮಾಡ್ದಲ್ಲೇ ಕೆಲ್ಸ ಕೊಟ್ಬಿಟ್ರಂತೆ. ಅವ್ರ ಮನೇಲಾದ್ರೂ ಸರಿ, ಆಫೀಸಲ್ಲಾದ್ರೂ ಸರಿ, ನಿಮಗ್ ಕೆಲ್ಸ ಇರುತ್ತೆ. ನಾಳೆನೆ ಜಾಯ್ನಿಂಗ್. ನಾಳೆನೇನ? ಏನಾಯ್ತದ್ಕೆ? ನಾಳೆ ಒಳ್ಳೆ ದಿನಾನೇ. ಹಾಗಲ್ಲ ಅದ್ಕೆ, ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ಬೇಕು ಅಲ್ವಾ? ಕೇಶವ ಓದೋ ಸ್ಕೂಲಲ್ಲೇ ಸೇರ್ಸೋಣ ಬಿಡಿ, ಆ ಸ್ಕೂಲ್ ತುಂಬಾನೇ ಚೆನ್ನಾಗಿದೆ. ಅದೇ, ಅವರನ್ನ ಸ್ಕೂಲಿಗೆ ಸೇರಿಸಿದ ಮೇಲೆ ಜಾಬ್ಗೆ ಹೋಗ್ತೀನಿ. ನಾಳೆ ಒಳ್ಳೆ ದಿನ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ನೀನು ಕೆಲ್ಸಕ್ಕೆ ಸೇರ್ಕೋ. ಈ ತರ ವಿಷಯದಲ್ಲೆಲ್ಲ ತಡ ಮಾಡಬಾರ್ದು. ಜೊತೆಗೆ ಸೂರ್ಯವಂಶ ಜಯಸೂರ್ಯ ಅವ್ರ ಹತ್ರ ಕೆಲ್ಸ ಅಂದ್ರೆ ತಮಾಷೆ ಅಲ್ಲ, ಅದೃಷ್ಟ ಸಿಕ್ತಾಗೇನೆ. ಅವ್ರು ಅಷ್ಟು ಒಳ್ಳೆಯವ್ರ? ಒಳ್ಳೆಯವ್ರ, ದೇವ್ರು. ಅವ್ರ ಹೆಂಡತಿ ಗಂಗಾ ಮೇಡಮ್ ಅವರು ದೇವತೆ. ನೀವು ಆ ಮನೆ ಕಾಲಿಟ್ರಿ ಅಂದ್ರೆ ದೇವಸ್ಥಾನಕ್ಕೆ ಕಾಲಿಟ್ಟ ಹಾಗೇನೆ. ನಾನ್ ಹೇಳೋದೆಲ್ಲ ಬಿಡು, ನಾಳೆಯಿಂದ ನಿನ್ ಹಣೆ ಬರಾನೇ ಬದಲಾಗೋಗುತ್ತೆ. ಗಂಗಾ ಮೇಡಮ್ ಅವ್ರು ಸತ್ತು ಹೋದ್ಮೇಲೆ ಮೇಡಮ್ ಅವ್ರ ಹೆಸರಲ್ಲಿ ಸರ್ರು ಎಷ್ಟೋ ಟ್ರಸ್ಟ್ಗಳನ್ನ ಶುರು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಿದ್ದಾರೆ, ಆರೋಗ್ಯ ಕೂಡ ನೋಡ್ಕೋತಿದ್ದಾರೆ. ಆ ಟ್ರಸ್ಟು ನಿನಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಮುಖ್ಯವಾಗಿ ಮಕ್ಕಳಿಗೆ. ಅದ್ ಸರಿ, ಮಕ್ಕಳೆಲ್ಲ ಎಲ್ಲಿ? ಅದಕ್ಕೆ ಬಿಸ್ಕೆಟ್ ಬೇಕು ಅಂತ ದಿವ್ಯಾ ಶಾಪಿಗೆ ಹೋಗಿದ್ದಾಳೆ. ಅಯ್ಯೋ, ಆ ಹುಡುಗಿ ಒಬ್ಳದೇ ಕಳ್ಸಿದ್ದೀರಾ ಹೊರಗಡೆ? ಆಹಾ, ಜೊತೆಗೆ ಅಬ್ಬಿನೂ ಹೋಗಿದ್ದಾನೆ. ಅಬಿ ಕೂಡ ಚಿಕ್ಕೋನೇ ಅಲ್ವಾ? ಅವನ ವಿಷಯದಲ್ಲಿ ನನಗೇನು ಭಯ ಇಲ್ಲ. ಅಬಿಗೆ ವಯಸ್ಸಿಗೂ ಮೀರಿದ ಧೈರ್ಯ ಜವಾಬ್ದಾರಿ ಇದೆ. ಹೌದು ಅದ್ಕೆ, ಒಂದೊಂದ್ಸಲಿ ಅಬ್ಬಿನ ನೋಡಿದ್ರೆ ದೊಡ್ಡ ಹುಡುಗನ ತರ ಕಾಣ್ತಾನೆ. ಏನೇ ಆದ್ರೂ ನಿಮ್ ಹಳೆ ಜೀವನನ ಬಿಟ್ರೆ ನೀವು ತುಂಬಾನೇ ಅದೃಷ್ಟ ಮಾಡಿದ್ದೀರಾ. ನಿಮಗೆ ಒಳ್ಳೆ ಭವಿಷ್ಯ ಇದೆ, ಅದು ಆ ಸೂರ್ಯವಂಶ ಜಯಸೂರ್ಯ ಅವ್ರ ಮನೆಯಲ್ಲೇ ಇದೆ.
ಅಣ್ಣ, ನಾವಿಬ್ರು ಒಟ್ಟಿಗೆ ಹುಟ್ಟಿದೀವಲ್ವಾ, ನೀನ್ ದೊಡ್ಡವನ ನಾನ್ ದೊಡ್ಡವಳ. ನಿನ್ಕಿಂತ 15 ಸೆಕೆಂಡ್ ಮುಂಚೆ ಹುಟ್ಟಿರೋದ್ರಿಂದ ನಾನೇ ದೊಡ್ಡವನು. ನಿನ್ಗೆ ಯಾರು ಹೇಳಿದ್ದು? ಅಮ್ಮ ಹೇಳಿದ್ರು. ಅಮ್ಮ ನಿಜಾನೇ ಹೇಳ್ತಾರಲ್ವಾ? ಹೌದು, ಅಮ್ಮ ಯಾವಾಗ್ಲೂ ನಿಜಾನೇ ಹೇಳ್ತಾಳೆ. ಅಮ್ಮನ್ಗೂ ಕೂಡ ನಾವ್ ಯಾವಾಗೂ ನಿಜಾನೇ ಹೇಳ್ಬೇಕು, ಯಾವತ್ತು ಕೂಡ ಸುಳ್ಳು ಹೇಳ್ಬಾರ್ದು. ಸರಿ ಅಣ್ಣ. ಅಮ್ಮನ್ ಮಾತಿಗೆ ಎದುರುತ್ತರ ಕೊಡ್ಬಾರ್ದು, ನಾವ್ ಚೆನ್ನಾಗ್ ಓದ್ಬೇಕು. ಬೇಗ ಬೆಳೆದು ದೊಡ್ಡವರಾಗಿ ಅಮ್ಮನ್ನ ಚೆನ್ನಾಗ್ ನೋಡ್ಕೋಬೇಕು, ಅಮ್ಮನ್ ಕಷ್ಟ ಎಲ್ಲ ತೀರಿಸ್ಬೇಕು. ಸರಿ ಬಿಡು. ನಿನ್ಗಿದನ್ನೆಲ್ಲ ಯಾರು ಹೇಳಿದ್ದು? ಯಾರು ಹೇಳಿಲ್ಲ, ನನಗ್ ಗೊತ್ತು. ನಮ್ ಜೊತೆ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಅಪ್ಪ ಇಲ್ಲಾಂದ್ರು ಇವಾಗ ನಾವ್ ಚೆನ್ನಾಗಿ ಇದೀವಲ್ಲ. ಅಂದ್ರೆ ಅಪ್ಪ ಇದ್ದಿದ್ರೆ ಅಮ್ಮ ಕಷ್ಟನೇ ಪಡ್ತಿರ್ಲಿಲ್ಲ. ಅಪ್ಪನಿಂದಾನೆ ಅಮ್ಮಂಗೆ ಇಷ್ಟೆಲ್ಲ ಕಷ್ಟಗಳು, ಅಂತ ಅಪ್ಪ ನಮ್ಗೆ ಅಗತ್ಯ ಇಲ್ಲ. ಮತ್ತೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಅಪ್ಪ ಕೂಡ ಬರ್ಬೇಕಲ್ವಾ? ಅಗತ್ಯ ಇಲ್ಲ, ಅಮ್ಮ ಬಂದ್ರೆ ಸಾಕು. ನಡಿ. ಸಾರಿ, ನನ್ನ ತಂಗಿನ ಕ್ಷಮಿಸಿ. ಅದೇನ್ ಕಂದ, ನಾನಲ್ವಾ ನಿಮಗ್ ಸಾರಿ ಹೇಳ್ಬೇಕಾಗಿರೋದು? ತಪ್ಪು ನಂದೇ ಬಿಡಿ. ನಮ್ಮ ಅಣ್ಣ ಕರಿತಿದ್ರು ಕೇಳಿಸ್ಕೊಳ್ದೇನೆ, ನಿಮ್ ಕಾರ್ ಬರ್ತಿದ್ರು ನೋಡ್ದೇನೆ ರೋಡ್ ಕ್ರಾಸ್ ಮಾಡಕ್ ಹೋದೆ. ನಿಮ್ಗೇನು ಆಗಿಲ್ಲ ತಾನೆ? ಪಾಪ. ಹೌದು, ನಮ್ಮಮ್ಮ ತುಂಬಾ ಒಳ್ಳೆಯವರು, ನಮ್ಮ ಅಮ್ಮನೇ ನಮ್ಮನ್ನ ಬೆಳೆಸಿರೋದು. ನಿಮ್ಮ ಮನೆ ಎಲ್ಲಿ? ಇಲ್ಲೇ ಸ್ವಲ್ಪ ದೂರದಲ್ಲಿದೆ. ಬನ್ನಿ, ನಿಮ್ಮನ್ನ ನಿಮ್ಮ ಮನೆ ಹತ್ರ ನಾನೇ ಬಿಡ್ತೀನಿ. ಹೋಗೋಣ ಅಣ್ಣ. ಬೇಡ, ನಡ್ಕೊಂಡು ಹೋಗೋಣ. ಹೋಗ್ಲಿ, ನಮ್ಮನೆಗೆ ಬರ್ತೀರಾ? ಜ್ಯೂಸ್ ಕುಡ್ಕೊಂಡು ಹೋಗ್ಬೋದಂತೆ. ನಮ್ಮನೆ ಕೂಡ ಹತ್ರದಲ್ಲೇ ಇದೆ. ಇಲ್ಲ, ನಮ್ಮಮ್ಮಂಗೆ ಹೇಳದೆ ನಾವೆಲ್ಲೂ ಬರಲ್ಲ. ಬೇಕು ಅಂದ್ರೆ ನಿಮ್ಮಮ್ಮನಿಗೆ ನಾನು ಹೇಳ್ತೀನಿ. ಹೋಗೋಣ ಅಣ್ಣ. ಬೇಡ ಅಂತ ಹೇಳ್ದೆ ಅಲ್ವಾ? ಆದ್ರೂ ಅವ್ರ ಮನೆಗೆ ನಾವ್ ಯಾಕೆ ಹೋಗ್ಬೇಕು? ಯಾಕೆಂದ್ರೆ ನೀವು ನನಗ್ ತುಂಬಾ ಇಷ್ಟ ಆಗಿದ್ದೀರ. ನನ್ನ ದೃಷ್ಟ ಚೆನ್ನಾಗಿದ್ದಿದ್ರೆ ನನಗೂ ಇಷ್ಟೊತ್ತಿಗೆ ನಿಮ್ ತರನೇ ಮೊಮ್ಮಗ ಮೊಮ್ಮಗಳು ಇರ್ತಿದ್ರು. ಆದ್ರೆ ಏನ್ ಮಾಡುದು, ತಂದಾನಿ ನಾನೇ ತಂದಾನೋ ತಾನೇ ನಾನೇನೋ.
ಬರ್ತಿದ್ರೆ ಯಾಕೋ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾವುದೋ ಗೊತ್ತಿಲ್ಲದೆ ಇರೋ ಫೀಲಿಂಗ್ ಬರ್ತಿದೆ. ನಿಮ್ ಜೊತೆ ಸ್ವಲ್ಪ ಹೊತ್ತು ಇರಬೇಕು ಅನಿಸ್ತಿದೆ. ನಮ್ಮನೆಗೆ ಹೋಗೋಣ, ಜ್ಯೂಸ್ ಕುಡಿದು ತಕ್ಷಣ ನಿಮ್ಮನೆಗೆ ಬಿಟ್ಬಿಡ್ತೀನಿ. ಬನ್ನಿ. ಅದು ಹಾಗಲ್ಲ. ಏನಬಿ, ನಿಮ್ಮಮ್ಮನ ಮಾತನ್ನೇ ಕೇಳ್ತೀಯಾ? ಅಮ್ಮಮ್ಮನಂತ ನನ್ನ ಮಾತನ್ನು ಕೇಳಲ್ವಾ? ಬನ್ನಿ, ನಡೀರಿ. ಬಿಸ್ಕೆಟ್ ತಗೋತೀವಿ ಅಂತ ಶಾಪಿಗೆ ಹೋದ ಮಕ್ಕಳು ಇನ್ನೂ ಬಂದಿಲ್ವಲ್ಲ, ಯಾಕೆ? ಇಂಥ ವಿಷಯಗಳಲ್ಲಿ ಅಬ್ಬಿ ಯಾವತ್ತೂ ತಡ ಮಾಡಿಲ್ವೇ? ಹೋದ ಕೆಲಸ ಮುಗಿಸ್ಕೊಂಡು ತಕ್ಷಣ ವಾಪಸ್ ಬರ್ತಾನೆ, ಮತ್ತೆ ಇಷ್ಟೊತ್ತು ಏನ್ ಮಾಡ್ತಿದ್ದಾರೆ ಅಂತ? ಕೇಶವ, ಇಲ್ಲಿ ಬಾ. ಏನಾಯ್ತಾ ಆಂಟಿ? ಅಂಗಡಿಗೆ ಹೋಗಿರೋ ಅಭಿ ದಿವ್ಯ ಇನ್ನೂ ಬಂದಿಲ್ಲ. ಒಂದ್ಸರಿ ಶಾಪ್ವರ್ಗೂ ಹೋಗಿ ನೋಡ್ಕೊಂಡ್ ಬರ್ತೀಯಾ? ಇನ್ನೂ ಬಂದಿಲ್ಲ ಅಂದ್ರೆ ಏನದ್ಕೆ? ಹೋಗಿ ತುಂಬಾ ಹೊತ್ತಾಯ್ತಲ್ವಾ? ಅದಕ್ಕೆ ಭಯ ಆಗ್ತಿದೆ ಅತ್ತಿಗೆ. ಗೊತ್ತಿಲ್ದಿರೋ ಊರು, ಯಾವ ಕಡೆ ಹೋದ್ರೋ ಏನೋ. ಬೇಗ ಹೋಗಿ ನೋಡ್ಕೊಂಡ್ ಬಾ ಕೇಶವ. ಭಯ ಪಡ್ಕೋಬೇಡಿ ಅದ್ಕೆ, ಬರ್ತಾರೆ ಬಿಡಿ. ಮಕ್ಕಳು ಯಾವತ್ತೂ ಇಷ್ಟು ಲೇಟ್ ಮಾಡಿರ್ಲಿಲ್ಲ. ಬೇರೆ ಎಲ್ಲಾದ್ರೂ ಹೋಗಿದಾರೋ ಏನೋ. ಇಲ್ಲ ಇಲ್ಲ, ನನ್ನ ಹತ್ರ ಹೇಳ್ತೇನೆ, ಎಲ್ಲಿಗೂ ಹೋಗಲ್ಲ. ಮಕ್ಳಲ್ವಾ, ಗೊತ್ತಿದ್ದೋ ಗೊತ್ತಿಲ್ದೇನೋ ಹೋಗ್ತಾರೆ. ಇಲ್ಲ ಅದ್ಗೆ, ಅಭಿ ನನ್ ಮಾತನ್ನ ಮೀರಲ್ಲ. ಏನಾದ್ರೂ ನನ್ಗೆ ಹೇಳೇ ಮಾಡ್ತಾನೆ. ಅವಾಗವಾಗ ದಿವ್ಯನೇ ಹಠ ಮಾಡ್ತಾಳೇನೋ, ಆದ್ರೆ ಅಭಿ ಹಾಗಲ್ಲ. ಅಂದ್ರೆ ಅಭಿ ಪರಶುರಾಮ ಅಂತಾಯ್ತು. ಅವರು ಹಾಗೇನೆ, ನಮ್ಮ ಅಬ್ಬಿಗೆ ಕೂಡ ಕೋಪ ಜಾಸ್ತಿ. ಕೇಶವ, ಅಭಿ ದಿವ್ಯ ಸಿಕ್ಕದ್ರ? ಇಲ್ಲ ಆಂಟಿ, ಅವ್ರು ಬಿಸ್ಕೆಟ್ ತಗೊಂಡ್ ಹೊಟ್ಟೋದು ಅಂತ ಅಂಗಡಿಯವ್ರಂದ್ರು. ಬಿಸ್ಕೆಟ್ ತಗೊಂಡು ಮನೆಗ್ ಬರ್ದಲೆ ಅವರಿಬ್ರು ಎಲ್ಲಿಗೆ ಹೋದ್ರು? ಆ ಸುತ್ತಮುತ್ತ ಎಲ್ಲ ನೋಡುದ್ಯಾ? ಅಂಗಡಿಯಿಂದ ಮುಂದೋಗಿ ನೋಡ್ದೆ ಅಮ್ಮ, ಅಭಿ ದಿವ್ಯ ಎಲ್ಲೂ ಕಾಣಿಸ್ಲಿಲ್ಲ. ಲೋಕೇಶವ, ನೀನ್ ಈ ಕಡೆ ಹೋಗ್ ನೋಡೋದು, ಆ ಕಡೆ ಹೋಗ್ ನೋಡ್. ಅಭಿ ದಿವ್ಯಾ, ಎಲ್ಲಿದ್ದೀರಾ? ಅಭಿ, ಮಕ್ಳು ಕಾಣಿಸಿದ್ರ? ಕಾಣಿಸ್ಲಿಲ್ಲ ಅದಕ್ಕೆ. ಅಯ್ಯೋ ಕೇಶವ, ನೀನ್ ಏನಾದ್ರೂ ನೋಡ್ತೀಯಾ? ಅಯ್ಯೋ ಭಯ ಪಡ್ಬೇಡಿ ಅದಕ್ಕೆ,
ಮಕ್ಳಿಗೆ ಏನು ಆಗಿರಲ್ಲ, ಬರ್ತಾರೆ. ಮಕ್ಳು ಎಲ್ಲಿಗೆ ಹೊರಟೋದ್ರು, ಅವ್ರಿಗೆ ಏನಾಯ್ತು? ಏನು ಆಗಿರಲ್ಲ ಅದಕ್ಕೆ. ಒಂದ್ ವೇಳೆ ಮನೆಗೆ ಬಂದಿರ್ಬೋದು, ಬನ್ನಿ ಮನೆಗೆ ಹೋಗೋಣ, ಬನ್ನಿ. ಅದಕ್ಕೆ ಅದಕ್ಕೆ ಅಭಿ, ಎಲ್ಲಿಗೆ ಹೋಗಿದ್ದಾರೋ ಏನೋ. ಅಳ್ಬೇಡಿ ಅದಕ್ಕೆ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಯಾರು ನಾಣಿ? ನಮ್ ಮೀನಾಕ್ಷಿ ಸರ್. ಮತ್ತೆ ಮಾತಾಡು. ಕೆಲ್ಸ ಗಿಲ್ಸ ಏನು ಇಲ್ಲ ಸರ್, ಸುಮ್ನೆ ಮಾಡ್ತಾ ಇರ್ತಾಳೆ. ಸುಮ್ನೆ ಮಾಡಿದ್ರು, ಕೆಲ್ಸ ಇದ್ದು ಮಾಡಿದ್ರು, ಹೆಂಡತಿ ಜೊತೆ ಮಾತಾಡಬೇಕು ನಾಣಿ. ಯಾಕಂದ್ರೆ ಹೆಂಡತಿ ಇದ್ದಾಗ ಬೆಲೆ ಗೊತ್ತಾಗಲ್ಲ, ಅವ್ರು ಇಲ್ದಿದ್ದಾಗ ಗೊತ್ತಾದ್ರೂ ನೋ ಯೂಸ್. ಸಾರಿ ಸರ್. ರಿಸೀವ್ ಮಾಡು. ಹಾ ಹೇಳು ಮೀನಾಕ್ಷಿ. ಏನ್ರಿ, ನಮ್ ಮನೇಲಿರೋ ಜಾನಕಿ ಅವ್ರ ಮಕ್ಳು ಕಾಣಿಸ್ತಿಲ್ಲ ರೀ. ಏನ್ ಹೇಳ್ತಿದ್ಯ ಮೀನಾಕ್ಷಿ, ಮಕ್ಳು ಕಾಣಿಸ್ತಿಲ್ಲ ಅಂದ್ರೇನು? ಯಾರ ಮಕ್ಳು ನಾಣಿ? ನಮ್ಮ ಮನೇಲಿ ಬಾಡಿಗೆ ಇರೋರ್ ಮಕ್ಳು ಸರ್. ಅದೇ ನೀವು ಕೆಲ್ಸ ಕೊಟ್ರಲ್ಲ ಅವ್ರ ಮಕ್ಳು. ಬಿಸ್ಕೆಟ್ ತಗೊಂಬರಕ್ಕಂತ ಹೋದ್ ಮಕ್ಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ರೀ. ಸುತ್ತಮುತ್ತ ಎಲ್ಲ ನೋಡಿ ಆಯ್ತು, ಮಕ್ಳು ಎಲ್ಲೂ ಕಾಣಿಸ್ತಿಲ್ಲ. ಪಾಪ ಜಾನಕಿ ಅವ್ರು ತುಂಬಾ ಅಳ್ತಿದ್ದಾರೆ ರೀ. ನೀವ್ ಬೇಗ ಮನೆಗೆ ಬರೋಕಾಗತ್ತಾ? ಅದು ಇವಾಗ ಮನೆಗೆ. ಏನಾಯ್ತು ನಾಣಿ? ಮಕ್ಳು ಕಾಣಿಸಿ ತುಂಬಾ ಒತ್ತಾಯ್ತಂತೆ ಸರ್, ಅವರು ಅಳ್ತಿದಾರಂತೆ. ಮಕ್ಳಿಗೆ ಏನು ಆಗಲ್ಲ ಅಂತ ಹೇಳು ನಾಣಿ. ಅವ್ರು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಬರ್ತೀವಿ ಅಂತ ಹೇಳು. ಅಗತ್ಯ ಬಂದ್ರೆ ಪೊಲೀಸ್ ಕಂಪ್ಲೇಂಟು ಕೊಡ್ತೀವಿ ಅಂತ ಹೇಳು. ಅವಳಿಗೆ ಭಯ ಪಡ್ಬೇಡ ಅಂತಾನು ಹೇಳು, ಅಳ್ಬೇಡ ಅಂತ ಹೇಳು. ಸರ್ ಏನು ನನ್ನ ನೋಡ್ತಾ ಇದೀಯಾ? ಫೋನ್ ಕೊಡಿಲಿ, ನಾನೇ ಹೇಳ್ತೀನಿ. ಇಲ್ಲೋಡು ಮೀನಾಕ್ಷಿ, ಫೋನ್ ಅವ್ರಿಗೆ ಕೊಡು, ನಮ್ಮ ಸಾರ್ ಮಾತಾಡ್ತಾರಂತೆ. ಅದಕ್ಕೆ ನಮ್ಮ ಯಜಮಾನ್ರ ಬಾಸ್ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ.